ವಿತಾ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ಒಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನನಗೆ ಬ್ಲಾಗ್ ಮಾಡಲಿಕ್ಕೆ ಏನೂ ಇಂಟ್ರೆಸ್ಟ್ ಇಲ್ಲ. ಇಡೀ ದಿವಸ ಬೆಳಗಿಂದ ಮಳೆ ಮೋಡ ಮನೆಯೊಳಗೆ ಇದ್ದು ಒಂಥರ ಆಗ್ತಾ ಇದೆ. ಯಾಕೆಂದರೆ ಇಂಟ್ರೆಸ್ಟೇ ಇಲ್ಲ ಯಾವುದಲ್ಲ. ಆ ಥರ ಮಳೆ ಪಿರಿ ಪಿರಿ ಮಳೆ ಇಡೀ ದಿವಸ ಬರ್ತಾನೆ ಇದೆ. ಕೆಲವೊಮ್ಮೆ ಜೋರಾಗಿ ಬರ್ತಾ ಇದೆ. ಹಾಗೆ ಇವತ್ತು ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು. ಇಲ್ಲಿ ನಾನು ಒಂದು ಪಲಾವ್ ಎಲೆ ಅಂದರೆ ಚಕ್ಕೆ ಎಲೆ, ಸ್ವಲ್ಪ ಹೂವಿಂದು ಒಂದು ತುಂಡು, 5 ಲವಂಗ, 2 ಏಲಕ್ಕಿ ಹಾಗೂ ಒಂದು ಸಣ್ಣ ತುಂಡು ಚಕ್ಕೆಯನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ಅದಕ್ಕೆ ಒಂದು ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ. ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಇವತ್ತು ಕುಂಬಳಕಾಯಿ ಸ್ಟ್ಯೂವನ್ನು ಮಾಡ್ತಾ ಇದ್ದೇನೆ. ಸಿಂಪಲ್ ಆದ ಒಂದು ರೆಸಿಪಿಯನ್ನು ಇವತ್ತು ಮಾಡೋಣ ಅಂತ ಆಯಿತು, ಅದಕ್ಕಾಗಿ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಇಲ್ಲಿ 2 ಕಾಯಿಮೆಣಸು, ಒಂದು 5 ಬೆಳ್ಳುಳ್ಳಿ ಹಸಿಲನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಇವಾಗ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಅರ್ಧ ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಈ ಥರ ಪೀಸ್ ಮಾಡಿ ತೊಗೊಂಡಿದ್ದೇನೆ. ಈಗ ಕುಂಬಳಕಾಯಿಯನ್ನು ಕೂಡ ಹಾಕ್ತೇನೆ. ಈ ಸ್ಟ್ಯೂ ಮಾಡಬೇಕಿದ್ರೆ ನಮಗೆ ತೆಂಗಿನಕಾಯಿ ಹಾಲು ಬೇಕು. ನಾನು ತೆಂಗಿನಕಾಯಿ ಹಾಲು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇದು ತೆಳು ತೆಂಗಿನಕಾಯಿ ಹಾಲು, ಎರಡನೇ ಸಲ ನೀರು ಹಾಕಿ ತೆಗೆದ ಹಾಲು, ಅದನ್ನು ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಈ ಕುಂಬಳಕಾಯಿ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿತ್ತು. ಈಗ ನಾನು ದಪ್ಪ ಕಾಯಿ ಹಾಲನ್ನು ಹಾಕ್ತೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಸಿನ ಪೌಡರ್, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ತೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಈಗ ನಾನು ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತೇನೆ, ಆಪ್ಷನಲ್. ಹಾಗೆ ನೀವು ಒಂದು ವೇಳೆ ನಾವು ಮಾಡಿದ ಇಷ್ಟು ತೆಳು ಅಂತ ಆದರೆ 1 ಟೀಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ನಾವು ತಿಕ್ಕಾಗಿ ಮಾಡಬಹುದು. ನೋಡಿ, ನಾನು ಜಾಸ್ತಿ ತೆಳು ಮಾಡಲಿಲ್ಲ, ಇಷ್ಟೇ ಸಾಕು, ಬೇರೆ ಏನನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋದಿಲ್ಲ. ನೋಡಿ, ಇವಾಗ ಸ್ಟ್ಯೂ ಕೂಡ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಒಳ್ಳೆ ಕುದಿ ಬಂದರೆ ಸಾಕು, ಹಾಗೆಯೇ ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ಟ್ಯೂ ರೆಡಿ ಆಯಿತು, ಚೆನ್ನಾಗಿ ಕುದಿ ಕೂಡ ಬಂತು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ನೀವು ಕೂಡ ಒಮ್ಮೆ ಈ ಕುಂಬಳಕಾಯಿ ಸ್ಟ್ಯೂವನ್ನು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಅದೇ ರೀತಿ ತುಂಬಾ ಸಿಂಪಲ್ ಕೂಡ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೊಂದು ರಿಕ್ವೆಸ್ಟ್ ವಿಡಿಯೋ, ಹಾಗೆ ಈ ರೆಸಿಪಿಯನ್ನು ಇವತ್ತು ಹಾಕಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.